84 ಲಕ್ಷ ಜೀವರಾಶಿಗಳಿಗೆ ಆಶ್ರಯವನ್ನು ಕೊಟ್ಟ ಅನ್ನದಾತ ನೀನು. ದುಷ್ಟರಿಗೆ ಶಿಕ್ಷೆಯನ್ನು ಕೊಟ್ಟು ಶಿಷ್ಟರನ್ನು ಕಾಪಾಡುವ ಮಹಾಮಹಿಮ ನೀನು. ಆದ್ರೂ ನನ್ನ ಮೈದುನ ಅರ್ಜುನ ಸಾಕಷ್ಟು ವಿದ್ಯೆಯನ್ನು ಕಲಿತು ಕೂಡ ಯಾವುದೋ ಉದ್ಯೋಗ ಇರಲಾರ್ದಿ ಕುಸ್ತಿ ಕಬಡ್ಡಿ ಅಂತ ಊರೂರು ಅಲೆದಾಡ್ತಾನೆ ಇದ್ದಾನೆ. ನನ್ನ ಮೈದುನಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗನ ದೊರಕಿಸಿಕೊಡು. ಇನ್ನು ನನ್ನ ಕಿರಿ ಮೈದುನ ಸಿಟಿಯಲ್ಲಿ ಓದುತ್ತಿದ್ದಾನೆ. ಸಿಟಿಯಲ್ಲಿ ಓದುತ್ತಿರುವ ನನ್ನ ಮೈದುನಿಗೆ ಆದಷ್ಟು ಬೇಗ ಒಂದು ಒಳ್ಳೆಯ ನೌಕರಿಯನ್ನು ದೊರಕಿಸಿಕೊಟ್ಟು ನಮ್ಮ ಬಾಳು ಬೆಳಗುವಂತೆ ಆಶೀರ್ವಾದ ಮಾಡುತ್ತದೆ. ಆಶೀರ್ವಾದ ಮಾಡು. ಇನ್ನು ನಮ್ಮ ಪ್ರತಿ ಬಾಳಿಗೂ ಅಡ್ಡ ಗೋಡೆಯಾಗಿ ನಿಂತಿರುವ ಬಡವರ ಚೆಂಡನ್ನು ಮುರಿದು ಹಾಕುತ್ತಿರುವ ಆ ಪ್ರತಾಪನಿಗೆ ಶಿಕ್ಷೆಯನ್ನು ಕೊಟ್ಟು ಅಂತ ಪಾಪಿಯಿಂದ ನಮ್ಮನ್ನು ರಕ್ಷಿಸು ತಂದೆ, ರಕ್ಷಿಸು. ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಕೊಡ್ತೀನಿ. ಮಂಜುಳ ದೇವರಲ್ಲಿ ಏನೆಂದು ಬೇಡಿಕೊಂಡೆ. ಇವತ್ತು ಆ ನನ್ನ ತಾಯಿ ಇಟ್ಟಿಗೆ ಭೀಮಾಂಬಿಕೆ ಜಾತ್ರೆಯಲ್ಲಿ ಆ ಜಾತ್ರೆಯಲ್ಲಿ ಏರ್ಪಡಿಸಿರುವ ಕುಸ್ತಿ ಸ್ಪರ್ಧೆ ಅದರಲ್ಲಿ ಯಾವತ್ತಿದ್ರು ನನ್ನ ಮೈದುನಿಗೆ ಎದುರುಳ ಆಗಿರುವ ಆ ಪ್ರತಾಪನ ಬಲಗೈ ಬಂಟನಾದ ಕರೆಯನ್ನು ಸೇರಿಸಿ ಪ್ರತಿ ಸಲದಂತೆ ಈ ಸಲವೂ ಕೂಡ ನನ್ನ ಮೈದುನ ಜಯಶಾಲಿ ಆಗಿ ಬರಲಿ ಅಂತ ದೇವರ ಹತ್ತಿರ ಬಿಡ್ಕೊಳ್ತಾ ಇದ್ದೆ. ಮಂಜುಳ, ಮೈದುನರ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾಸದೆ. ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಪುಣ್ಯವಂತ. ಹಾಯ್ ಇರಲಿ, ನಾನು ಎತ್ತುಗಳಿಗೆ ಮೇವನ್ನು ಹಾಕಿ ಬರುತ್ತೇನೆ. ಅಮ್ಮ ಅರ್ಜುನ ಬರುವ ವೇಳೆ ಹೋಯ್ತು, ನೀನು ಊಟದ ವ್ಯವಸ್ಥೆಯನ್ನು ಮಾಡು. ಆಯ್ತು ಸ್ವಾಮಿ. ದೇವ ಮಾರು ಕಣ್ ತೆರೆದು ನೋಡಿದೇನಪ್ಪ ಆ ಶ್ರೀಮಂತ ಪ್ರತಾಪನ ದೌರ್ಜ ನಾಮ ಪಾಲಿಕೆಯನ್ನು. ನಿನ್ನೆ ನಾಡು ನಮ್ಮ ಹೊಲವನ್ನು ಬಿತ್ತಲು ಹೋದಾಗ ಸಿಕ್ಕಂತ ಸಕ್ಕಿನಿಂದ ಮಾತನಾಡಿದ ಆ ಮಾತುಗಳು ಹೀಗೆ ಬಡವರನ್ನು ಶ್ರೀಮಂತರು ತುಳಿದು ಬಡವರ ಮೇಲೆ ತರ್ಪ ದೌರ್ಜನ್ಯ ಮಾಡುತ್ತಾ ಬರುತ್ತಿದ್ದಾರೆ. ಇನ್ನೆಲ್ಲಿದೆಯ ಬಾಯಿ ಬಡ ಬಾಯಿ ಈ ರೀತಿ ಆ ಶ್ರೀಮಂತ ಪ್ರತಾಪ ಹೆಚ್ಚು ಹೆಚ್ಚು ನಮ್ಮ ಮೇಲೆ ತಂದದ ಕಿಡಿ ಕಾರುತ ಹೋದರೆ ನಮ್ಮಂತ ಕಡು ಬಡವರು ಬದುಕುವುದಾದರೂ ಹೇಗೆ ಮರುತೇಶ್ವರ ಹೇಗೆ? ಮುಖ ಕಿಲ ಕಿಲ ಅಂತ ನಗ್ತಾ ಇರ್ತಾ ಇತ್ತು. ಆದ್ರೆ ಇವತ್ತು ನೋಡಿದ್ರೆ ಈ ರೀತಿ ಸಪ್ಪೆ ಆಗಿದೆಯಲ್ಲ, ಯಾಕೆ ಏನಾಯ್ತು? ನಿಮ್ಮ ಮೈಯಲ್ಲಿ ಹುಷಾರಿಲ್ವೇ? ಹಾಗಾದ್ರೆ ಏನಾಯ್ತು ಅಂತ ಹೇಳಿ ಸ್ವಾಮಿ, ಏನಾಯ್ತು? ಗಾಬರಿ ಪಡೆಯುವಂತ ವಿಷಯ ಇಲ್ಲ, ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತು ಅಷ್ಟೇ. ಏನು ಹೊಲದಲ್ಲಿ ಜಗಳವಾಯ್ತ? ಯಾರ ಜೊತೆ ಆಯ್ತು ಸ್ವಾಮಿ, ಯಾರ ಜೊತೆ ಆಯ್ತು? ಬೇರೆ ಯಾರು ಅಲ್ಲ ಮಂಜುಳ, ಆ ಕಟುಕ ಶ್ರೀಮಂತ ಪ್ರತಾಪನಿಗೂ. ಏನು ಆ ಶ್ರೀಮಂತರ ಜೊತೆಗೆ ನೀವು ಜಗಳ ಮಾಡೋದಕ್ಕೆ ಹೋದ್ರ? ಯಾಕ್ರಿ, ಯಾಕೆ ರೀತಿ ಮಾಡೋದಕ್ಕೆ ಹೋದ್ರಿ? ನೀವು ಹೇಳುತ್ತಿರುವ ಮಾತನ್ನು ಕೇಳಿದ್ರೆ ಯಾಕೆ ನನಗೆ ತುಂಬಾ ಭಯವಾಗ್ತಾ ಇದೆ. ಇಂತ ಸಣ್ಣ ಪುಟ್ಟ ವಿಷಯಕ್ಕೆ ಭಯಪಡ್ತಾರೆ? ಹೊಲೆಯವರ ಮಠದ ರಾಮ ಲಕ್ಷ್ಮಣ ಎಂಬಂತೆ ಸೂರಾದಿ ಸೂರರು ನನ್ನ ತಮ್ಮಂದಿರು. ಕಂಡುಕೊಂಡು ನೀವು ಅವರ ಜೊತೆಗೆ ಜಗಳ ಮಾಡೋದಕ್ಕೆ ಹೋಗ್ತಾ ಇದ್ದೀರಲ್ಲ, ಯಾಕಂದ್ರೆ ಅವರು ಶ್ರೀಮಂತರು, ನಾವು ಬಡವರು, ಅವರು ದುಡ್ಡಿರ್ತವರು, ನಾವು ಇದ್ದೇ ಇರೋರು ಅಂತವ್ರು ಏನಾದ್ರು ಅಂದ್ರೆ ಒಂದು ಮಾತು ಅನಿಸ್ಕೊಂಡು ಬರಬೇಕಾಗಿತ್ತು. ಅದನ್ನು ಬಿಟ್ಟು ಈ ರೀತಿ ಜಗಳ ಮಾಡ್ಕೊಂಡು ಬಂದಿದ್ರಲ್ರಿ ನೀವು. ಸುಮ್ಮ ಸುಮ್ಮನೆ ನಾನೇಕೆ ಅವರನ್ನು ಎದುರು ಹಾಕಿಕೊಳ್ಳಿ? ನಂದೇನು ತಲೆ ಕೆಟ್ಟಿದ್ಯಾ?
ನಿನ್ನೆ ನಮ್ಮ ಸಿಂಹದ ಹೊಲದಲ್ಲಿ ಆ ಪ್ರತಾಪನ ಆಳುಗಳು ತಮ್ಮ ಬಂಡಿ ದಡಕರಗಳನ್ನು ಹಾಸಿಕೊಂಡು ಹೋಗಿದ್ದಾರೆ. ನಾನು ಅವರನ್ನು ತಡೆದು, ಇದು ಏನು ಶ್ರೀಮಂತರೇ, ಬೆತ್ತಿದ ಹೊಲದಲ್ಲಿ ನಿಮ್ಮ ಬಂಡಿ ದಡಕರಗಳನ್ನು ಹಾಸಿಕೊಂಡು ಹೋಗುವುದು ಶ್ರೀಮಂತರಾದ ನಿಮ್ಮ ಧರ್ಮವಲ್ಲ, ಬದುವಿನಲ್ಲಿ ಹಾಸಿಕೊಂಡು ಹೋಗಿರಂತ ಕೇಳಿದೆ. ಅದಕ್ಕೇನಂದ್ರು ಆ ಶ್ರೀಮಂತರು? ಅದಕ್ಕೇನಂದ್ರು ಗೊತ್ತಾ ಮಂಜುಳ, ಆ ಶ್ರೀಮಂತರು ಲೇ ಮಗನ ಹೇಮ್ಯ ಬಿತ್ತಿದ ಹೊಲವಾದರೇನು, ನಿನ್ನ ಹೊಲದ ತುಂಬ ಬೆಳೆಯುತ್ತರೇನು, ನನ್ನ ಮನಸ್ಸಿಗೆ ಬಂದಲ್ಲಿ ನಾನು ಹಾಸಿಕೊಂಡು ಹೋಗುತ್ತೇನೆಂದು ಸಿಕ್ಕಂತೆ ಸೊಕ್ಕಿನಿಂದ ಮಾತನಾಡಿದರು ಆ ಶ್ರೀಮಂತರು. ಯಾವತ್ತಿದ್ರು ಈ ನನ್ನ ಮೈದ ತಂದೆ ತಾಯಿಗಳು ನಿಜವಾದ ದೇವರೆಂದು ನಮ್ಮಿಬ್ಬರನ್ನು ತನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿರುವ ನನ್ನ ತಮ್ಮ ಅರ್ಜುನನಿಗೆ ಈ ವಿಷಯ ಗೊತ್ತಾದರೆ ದೊಡ್ಡ ಅನವತವನಾಗಿ ಹಣಗಳ ರಾಶಿಯಾಗಿದ್ದು ರಕ್ತದ ಖಾಲಿ ಹರಿಯುವುದರಲ್ಲಿ ಸಂದೇಹ ಇಲ್ಲ ಮಂಜುಳ, ಆ ಸಂದೇಹ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಬಂದೇನಪ್ಪ ಆ ತಾಯಿ ಇದಕ್ಕೆ ಮಾಡಲಿಕ್ಕೆ ಜಾತ್ರೆ ಮುಗಿಸಿ. ಹೌದಲ್ಲ, ಈಗ ತಾನೇ ಬಂದೆ. ಅರ್ಜುನ ಏನಾಯಿತಪ್ಪ ನೀನು ಕುಸ್ತಿಗೆ ಹೋದ ಕೆಲಸ? ದೇವರಂತ ಅಣ್ಣ ಅದ್ಗೆ ಆಶೀರ್ವಾದ ಈ ಅರ್ಜುನ ಮೇಲೆ ಇರುವಾಗ ಸ್ವಾಮ ಯಾವುದು ಅದನ್ನು